ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆಯಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಬೆಳಗಾವಿ ಅಧಿವೇಶನ ನಡೆದು 100 ವರ್ಷಗಳಾಗಿದ್ದು, ಅದರ ಪ್ರಯುಕ್ತ ಕೊಡಗು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಮಡಿಕೇರಿಯಲ್ಲಿ ಶತಮಾನೋತ್ಸವದ ಸಂಭ್ರಮಾಚರಣೆ ನಡೆಯಿತು. ಪಕ್ಷದ ಜಿಲ್ಲಾಧ್ಯಕ್ಷ ಧರ್ಮಜ ಉತ್ತಪ್ಪ ನೇತೃತ್ವದಲ್ಲಿ ಜಿಲ್ಲಾ ಕಚೇರಿಯಿಂದ ಅಂಬೇಡ್ಕರ್ ಭವನದವರೆಗೆ ಕಾಲ್ನಡಿಗೆ ಜಾಥಾ ನಡೆಯಿತು. ಮೆರವಣಿಗೆಯುದ್ದಕ್ಕೂ ಪಕ್ಷದ ಕಾರ್ಯಕರ್ತರು ರಾಷ್ಟ್ರಪಿತನಿಗೆ ಜೈಕಾರ ಕೂಗುತ್ತಾ ಸಾಗಿದ್ರು. ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತರ್ಗೌಡ, ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಮನುಷ್ಯ ಜೀವನ ಅರ್ಥಪೂರ್ಣಗೊಳ್ಳುತ್ತದೆ ಎಂಬ ಗಾಂಧೀಜಿಯ ಮಾತುಗಳನ್ನು ಎಲ್ಲರೂ ಪಾಲಿಸಬೇಕು. ಜಾತಿ ಧರ್ಮವೆಂಬ ತಾರತಮ್ಯ ಮಾಡದೆ ಎಲ್ಲರೂ ಒಟ್ಟಾಗಿ ಬಡವರ ಏಳಿಗೆಗೆ ಕೈಜೋಡಿಸಬೇಕು. ಆ ಮೂಲಕ ಬಲಿಷ್ಠ ಭಾರತ ನಿರ್ಮಾಣದತ್ತ ಹೆಜ್ಜೆ ಹಾಕಬೇಕೆಂದು ಕರೆ ನೀಡಿದರು. ದೇಶಕ್ಕೆ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಕೊಡುಗೆ ಅಪಾರ ಎಂದರು. ಕೊಡಗಿನ ಕಾಫಿ ಬೆಳೆಗಾರರಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಬಾರಿ ದಸರಾ ವಿಶೇಷತೆಯಾಗಿ 6 ಮತ್ತು 7 ಅಕ್ಟೋಬರ್ ಕಾಫಿ ದಸರಾ ಏರ್ಪಡಿಸಿದ್ದು, ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಮಂತರ್ ಮನವಿ ಮಾಡಿದರು. ಅವಕಾಶ ಇರಲಿಲ್ಲ ಆ ಟೈಮಲ್ಲಿ ಅಹಿಂಸಾ ಮುಖಾಂತರ ಒಂದಾದಂತ ಸಂದರ್ಭದಲ್ಲಿ ಬ್ರಿಟಿಷರು ತಾನಂತಾನೆಗೆ ನಮ್ಮ ದೇಶದಿಂದ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದ್ರೆ ನಾವು ಯಾವ ಕಾರಣಕ್ಕೂ ಅವ್ರನ್ನ ಬೇರೆ ಕಡೆ ಅಂದ್ರೆ ಇಲ್ಲಿಂದ ದೂತ್ಲಿಕ್ಕೆ ಅವಕಾಶ ಸಿಗ್ತಿರ್ಲಿಲ್ಲ. ಅದೇ ರೀತಿಯಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ನೀವು ಹೇಳ್ದಂಗೆ ನಮ್ಮ ಬೇಲೂರು ಬಾಣೆ ಮೇಲೆ ಒಂದು ಕಲ್ಲಲ್ಲಿ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತದಲ್ಲಿ ಒಂದು ಕಲ್ ಮೇಲೆ ಕೂತ್ಕೊಂಡು ಒಂದು ಭಾಷಣ ಮಾಡಿದ್ರು. ಅದೇ ನಂತರದಲ್ಲಿ ಗುಂಡಿಕುಟ್ಟಿ ಮಂಜುನಾಥ್ ಅವ್ರ ಮನೆಯಲ್ಲಿ ಅಲ್ಲೂ ಒಂದು ಭಾಷಣ ಮಾಡ್ತಾರೆ. ಗಾಂಧಿ ಮೈದಾನ ಗಾಂಧಿ ಸ್ಮಾರಕ ಏನು ಇವತ್ತು ನಡೀತಾ ಇರೋದು ಅಲ್ಲೂ ಒಂದು ಕಾರ್ಯಕ್ರಮ ಆಗ್ತದೆ. ನಮ್ಮ ಕೊಡಗಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರಿಗೆ ಸಹಾಯ ಮಾಡೋದು ನಮ್ಮ ಜನ. ಆರ್ಥಿಕ ಪರಿಸ್ಥಿತಿಯಲ್ಲಿ ಇದ್ದಂಥ ಸಂದರ್ಭ ಬೇರೆ ಬೇರೆ ರೀತಿಯಲ್ಲಿ ತನು ಮನ ಧನ ಸಹಾಯ ಮಾಡಿ ಇಲ್ಲಿಂದ ಒಂದು ಒಳ್ಳೆ ರೀತಿಯಲ್ಲಿ ಸಂಘಟನೆ ಮಾಡಿ ಅದೇ ರೀತಿಯಲ್ಲಿ ಮಂಗಳೂರಿಗೂ ತರುತ್ತಾರೆ. ಅದಕ್ಕೋಸ್ಕರ ಇತಿಹಾಸದಲ್ಲಿ ನಮ್ಮ ಸ್ವತಂತ್ರ ಹೋರಾಟದಲ್ಲಿ ನಮ್ಮ ಜಿಲ್ಲೆನು ಅಷ್ಟೇ ಒಂದು 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 ಪಾತ್ರ ಇದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಲ್ಲಿ ಗಾಂಧೀಜಿಯವ್ರನ್ನ ಜೊತೆಯಲ್ಲಿ ನಮ್ಮ ಇನ್ನೊಂದು ಮಹಾನ್ ವ್ಯಕ್ತಿ ನಾನು ನೆನೆಸ್ಕೋಬೇಕಾಗತ್ತೆ, ಸನ್ಮಾನ್ಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅವರು 2ನೇ ತಾರೀಕಲ್ಲೇ ಹುಟ್ಟುತ್ತಾರೆ. ಅವರು ನಮ್ಮ ದೇಶದ 2ನೇ ಪ್ರಧಾನಮಂತ್ರಿ. 2ನೇ ವರ್ಷದಲ್ಲಾದ್ರೂ ಆ ಇತಿಹಾಸ ಎಷ್ಟಿನ ಸಂಖ್ಯೆಯಲ್ಲಿ ಮಾಡಿದ್ರು. ಹೌದು, ನೀವು ಹೇಳ್ದಂಗೆ ಹಲವಾರು ರೀತಿಯಲ್ಲಿ ದೊಡ್ಡ ದೊಡ್ಡ ಘಟಾನುಘಟಿ ರಾಜಕಾರಣಿಗಳ ಹತ್ರ ಅವ್ರಿಗೂ ಒಂದು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಒಂದು ಅವಕಾಶ ಆಗಿದ್ದ. ಅವ್ರದ್ದು ಸೇವೆ ನಮ್ಮ ದೇಶಕ್ಕೆ ಅದ್ಭುತವಾಗಿದೆ. ನಾನು ನಮ್ಮ ಯುವಕರಿಗೆ ಏನು ಹೇಳ್ತೀನಿ ಅಂತಂದ್ರೆ, ನಾವು ಹೋರಾಟ ಮಾಡಲೇಬೇಕು, ಮಾತ್ರ ವಿದ್ಯಾವಂತಿಕೆ ಹೋರಾಟ ಮಾಡಬೇಕು, ಬುದ್ಧಿವಂತಿಕೆಗೆ ಹೋರಾಟ ಮಾಡಬೇಕು. ಸುಮ್ಮನೆ ಯಾರನ್ನ ನಮ್ಗೆ ಇಷ್ಟ ಇಲ್ಲ ಅಂತ ಸಂದರ್ಭದಲ್ಲಿ ಟೀಕೆ ಮಾಡೋದು ಏಕವಚನೆ ಮಾತಾಡೋದು ಅವಶ್ಯಕತೆ ಇಲ್ಲ. ಪ್ರೀತಿ ವಿಶ್ವಾಸ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬೆಳೆಸ್ಕೋಬೇಕು. ಜಾತಿ ಧರ್ಮ ಎಲ್ಲರೂ ಒಂದಾದಂತ ಸಂದರ್ಭದಲ್ಲಿ ಅವಾಗಲೇ ನಮ್ಮ ದೇಶ ಮುಂದೆ ಹೋಗುತ್ತೆ. ನಮ್ ನೀವೇಳ್ದಂಗೆ ಈಗ ಬಡವರಿಗೆ ಮೇಲ್ಮಟ್ಟಕ್ಕೆ ಹಿಂಗೆ ತರಲಿಕ್ಕೆ, ಊಟ ಮಾಡಲಿಲ್ಲ ಅವ್ರಿಗೆ ಅವಕಾಶ ಮಾಡಲಿಲ್ಲ ಅವ್ರಿಗೆ ಹೆಂಗೆ ಅವಕಾಶ ಕೊಡ್ಬೋದು, ಅದೆಲ್ಲರೂ ನಮ್ಮ ಪಾರ್ಟಿಯವ್ರನ್ನ ನಾವು ಅದನ್ನ ತ್ಯಾಗ ಮಾಡಲಿಕ್ಕೆ ನಾವು ಜವಾಬ್ದಾರಿ ಇರಬೇಕು. ಮಹಾತ್ಮ ಗಾಂಧೀಜಿಯವರು ಎಲ್ಲರೂ ಹಕ್ಕಿದೆ. ಅದಕ್ಕೋಸ್ಕರ ಗಾಂಧೀಜಿಯವರು ದಿನನಿತ್ಯ ನಮ್ಮ ದಿನನಿತ್ಯ ನಡೆದಂತ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ಒಪ್ಕೊಂಡು ಅವರ ಯಥಾವಚನೆಗಳನ್ನ ನಾವು ಸ್ವೀಕಾರ ಮಾಡಿ ಅವ್ರು ಹೇಳ್ದಂಗೆ ನಾವು 2024ನೇ ಇಸ್ವಿಲೂ ಅವ್ರನ್ನ ನಮ್ಮ ಮನೆಯಲ್ಲೂ ನಮ್ಮ ಪಾರ್ಟಿ ಕಾರ್ಯಕ್ರಮದಲ್ಲೂ ಎಲ್ಲ ರೀತಿಯಲ್ಲಿ ನಾವು ಅವ್ರನ್ನ ರಕ್ಷಣೆ ಗೌರವ ಅಂತ ಕೊಡಂತ ನಾವು ಕೆಲಸ ಮಾಡ್ಕೊಂಡು ಬರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಗಾಂಧಿ ಜಯಂತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ ಬಿಟ್ಟು ಒಂದು ಸ್ವಲ್ಪ ಟಾಪಿಕ್ ಇಂದ ಹೊರಗಡೆ ಹೋಯ್ತೀನಿ, ಬೇಜಾರ ಮಾಡ್ಕೋಬೇಡಿ. ದಸರಾ ಕಾರ್ಯಕ್ರಮಕ್ಕೆ ನಮ್ಮ ಸರ್ಕಾರದ ವತಿಯಿಂದ 1.5 ಕೋಟಿ ವಿಶೇಷವಾಗಿ ನಮ್ಮ ಮಡಿಕೇರಿ ದಸರಿಗೆ, ಅದೇ ರೀತಿಯಲ್ಲಿ ಗೋಣಿಗೋಪಾಲ ದಸರಿಗೆ 75 ಲಕ್ಷ ರೂಪಾಯಿ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಅದೇ ರೀತಿಯಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದಂತಹ ಶಿವರಾಜ್ ತಂಗಡಿ ಸಾಹೇಬರಿಗೆ, ನಮ್ಮ ಜಿಲ್ಲಾ ಎಲ್ಲಾ ನಾಗರಿಕ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಜಿಲ್ಲಾ ಉಸ್ತುವಾರಿ ಗಫೂರ್ ಮಾತನಾಡಿ,
ಗಾಂಧೀಜಿ ಮುಂದಾಳತ್ವದಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ನಡೆಸಿದ್ದು ಸಾಕಷ್ಟು ಹೋರಾಟಗಾರರ ತ್ಯಾಗ ಬಲಿದಾನದ ಫಲವಾಗಿ ಭಾರತ ಸ್ವಾತಂತ್ರ್ಯಗೊಂಡಿತು ಎಂದರು. ಲೋಕಸಭಾ ಚುನಾವಣೆಯ ಸೋಲನ್ನು ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಬೇಕು. ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಹಿನ್ನೆಲೆ ಪಕ್ಷ ಸಂಘಟನೆಯತ್ತ ಹೆಚ್ಚಿನ ಗಮನ ಹರಿಸಬೇಕೆಂದು ಗಫೂರ್ ಕರೆ ನೀಡಿದರು. ಸರ್ವೋದಯ ಸಮಿತಿಯ ಮಾಜಿ ಅಧ್ಯಕ್ಷ ಟಿಪಿ ರಮೇಶ್ ಮಾತನಾಡಿ, ಭಾರತೀಯ ಸ್ವಾತಂತ್ರ್ಯಕ್ಕಾಗಿ ಮಹಾತ್ಮ ಗಾಂಧೀಜಿ ಆರಂಭಿಸಿದ ಆಂದೋಲನವು ಜನರಲ್ಲಿ ಕಿಚ್ಚು ಹೊತ್ತಿಸಿತು. ಶಿಸ್ತು ಔದಾರ್ಯತೆಯ ಪ್ರತೀಕವಾಗಿದ್ದ ಗಾಂಧೀಜಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಕರೆ ನೀಡುವ ಮೂಲಕ ಜೈಲು ಸೇರಿ ಹೋರಾಟ ಮುಂದುವರಿಸಿದ್ದರು. ಸತ್ಯ ಶ್ರದ್ಧೆ ಸಾಕಾರ ಮೂರ್ತಿಯಾಗಿ ಸ್ವಾತಂತ್ರ್ಯ ಪಡೆಯಲು ನಡೆಸಿದ ಹೋರಾಟ ಇಂದಿಗೂ ಸ್ಮರಣೀಯ ಎಂದು ಹೇಳಿದರು. ಮೋಹನಕರ್ಮದಿಂದ ಗಾಂಧಿ ಬಾಲ್ಯದಲ್ಲಿ ಎಲ್ಲ ಬಾಲಕರಂತೆ ತಪ್ಪುಗಳನ್ನು ಮಾಡಿದ್ದರೂ ಅದು ಅವರಿಗೆ ಮನವರಿಕೆಯಾದಾಗ ಅದರಿಂದ ಹೊರಬರುವ ಮೂಲಕ ಸತ್ಯ ಪ್ರಾಮಾಣಿಕತೆ ನೈತಿಕತೆಗಳನ್ನು ರೂಢಿಸಿಕೊಂಡವರು. ಗಾಂಧೀಜಿ ಶ್ರವಣನ ಪಿತೃಭಕ್ತಿ ಪುಸ್ತಕ ಓದಿ ತಂದೆ ತಾಯಿಯನ್ನು ಹಿರಿಯರನ್ನು ಗೌರವಿಸಲು ಕಲಿತರು. ಬಾಲ್ಯದಲ್ಲಿ ಸತ್ಯ ಹರಿಶ್ಚಂದ್ರ ನಾಟಕ ನೋಡಿ ಸತ್ಯ ಹರಿಶ್ಚಂದ್ರನಂತೆ ಸತ್ಯವನ್ನು ಜೀವನದಲ್ಲಿ ಪ್ರತಿಪಾದಿಸಿಕೊಂಡು ಸಮಾಜಮುಖಿಯಾಗಿ ಕಾರ್ಯನಿರ್ವಹಿಸಿದರು. ವಿದ್ಯೆಯಿಂದ ಜ್ಞಾನಾರ್ಜನೆ ಪಡೆದಂತೆ ಅಹಿಂಸಾ ಪರಮೋ ಧರ್ಮ ಎಂಬಂತೆ ತನ್ನ ನಡೆಯನ್ನು ಬದಲಾಯಿಸಿಕೊಂಡರು. ಗಾಂಧೀಜಿಯವರ ಜೀವನ ಅದೆಷ್ಟು ಸಂಕೀರ್ಣ ಮತ್ತು ಅರ್ಥಪೂರ್ಣ ಶ್ರೀಮಂತವಾಗಿತ್ತೆಂದರೆ ಅದನ್ನು ಅತ್ಯಂತ ಪ್ರತಿಭಾವಂತರಿಗೆ ಮತ್ತು ಅಮಿತ ತಾಳ್ಮೆಯವರಿಗೆ ಮಾತ್ರ ಗಾಂಧೀಜಿಯವರ ಇಡೀ ವ್ಯಕ್ತಿತ್ವವನ್ನು ಗ್ರಹಿಸಲು ಸಾಧ್ಯ ಎನ್ನಬೇಕು. ಬಾಲ್ಯದಲ್ಲಿ ಗಾಂಧೀಜಿ ಒಬ್ಬ ಕುಕ್ಕಲ ತರದ ವ್ಯಕ್ತಿಯಾಗಿದ್ದರು. ಅವರ ಮನೆಯ ಸೇವಕಿ ರಂಭಾ ಎಂಬಾಕೆ ರಾಮನಾಮ ಜಪದಿಂದ ಭಯ ದೂರವಾಗುತ್ತದೆ ಎಂದು ಜಪವನ್ನು ಅವರಿಗೆ ಕಲಿಸಿದರಂತೆ. ಆ ರಾಮನಾಮ ಜೀವನದ ಕೊನೆಯ ಉಸಿರಿನವರೆಗೂ ಹೇ ರಾಮ್ ಎಂಬುದಿಂದ ಕೊನೆಗೊಂಡಿತ್ತು. ಸ್ವಚ್ಛತೆ ಶುಚಿತ್ವಕ್ಕೆ ಹೆಚ್ಚು ಒತ್ತು ನೀಡಿದ ಅವರು ಶಿಸ್ತಿನ ಪ್ರತಿಪಾದಕರಾಗಿದ್ದರು. ಗಾಂಧೀಜಿ ಈ ಜಗತ್ತು ಕಂಡವರು ಶ್ರೇಷ್ಠ ಮಾನವತಾವಾದಿ, ಹಾಗೆಯವರು ಸಮಾಜ ಸುಧಾರಕರು, ದೀನಬಂಧು, ಸತ್ಯಾಗ್ರಹಿ, ರಾಜಕಾರಣಿ, ಪತ್ರಕರ್ತ. ಮಡಿಕೇರಿ ವಿಧಾನಸಭಾ ಕ್ಷೇತ್ರದ ವೀಕ್ಷಕ ಬ್ರಿಜೇಶ್, ಕೆಪಿಸಿಸಿ ಕಾರ್ಯದರ್ಶಿ ಕೆಪಿ ಚಂದ್ರಕಲಾ, ಮೂಡ ಅಧ್ಯಕ್ಷ ರಾಜೇಶ್ ಯಲ್ಲಪ್ಪ, ಪಕ್ಷದ ಜಿಲ್ಲಾ ಉಪಾಧ್ಯಕ್ಷ ಸುಜುತಿಮಯ್ಯ, ರಾಜೀವ್ ಗಾಂಧಿ ಪಂಚಾಯತ್ ರಾಜ್ ಸಂಘಟನೆಯ ಅಧ್ಯಕ್ಷ ತೆನ್ನೀರಮೈನ, ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಸುರಯ್ಯ ಅಬ್ರಾರ್, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಂಸ, ನಾಪೋಕ್ಲು ಬ್ಲಾಕ್ ಅಧ್ಯಕ್ಷ ಇಸ್ಮಾಯಿಲ್, ವಿರಾಜಪೇಟೆ ಅಧ್ಯಕ್ಷ ರಂಜಿತ್ ಪೂಣಚ್ಚ ಸೇರಿದಂತೆ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದ್ದರು.